مياه معلم سندرة. ज्ञान योगी कलियुग संता, ज्ञान योगी कलियुग संता, सिद्धेश्वर गुरुगुरु नमन्ना दैहिक बिट अगलिदारे इडी भक्त समूह इवत्तु दुःखदल्लि मुळुगिदे. आधुनिक कलियुगदल्लि ಒಬ್ಬ ನಿರ್ಮೋಹಿ ತ್ಯಾಗಿ ಸತ್ಯವನ್ನು ಪ್ರತಿಪಾದನೆ ಮಾಡಿದಂಥ ಒಬ್ಬ ಸಂತನನ್ನು ನಾವು ಇವತ್ತು ದೈಹಿಕವಾಗಿ ಕಳ್ಕೊಂಡು ಅವರೊಬ್ಬ ಸಾಧಕ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ಬಹಳ ಅರ್ಥಪೂರ್ಣವಾಗಿದೆ. ಇದು ನೇರವಾಗಿ ಸಿದ್ದೇಶ್ವರ ಗುರುಗಳಿಗೆ ಅನ್ವಯಿಸ್ತದೆ. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು ಅಂದರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಹೀಗಾಗಿ ಅವರು ಅವರ ವಿಚಾರದಲ್ಲಿ, ಅವರ ತತ್ವ ಸಿದ್ಧಾಂತಗಳಲ್ಲಿ, ಅವರ ಮಾತುಗಳಲ್ಲಿ, ಅವರ ನಡೆ ನುಡಿಯಲ್ಲಿ, ಅವರ ಬದುಕಿನ ತೋರಿಸಿರುವಂಥ ದಾರಿಯಲ್ಲಿ ಸದಾಕಾಲ ನಮ್ಮೊಂದಿಗೆ ಮಾರ್ಗದರ್ಶಕರಾಗಿ ದಾರಿದೀಪವಾಗಿ ಸದಾಕಾಲ ಇರ್ತಾರನ್ನುವಂಥ ಒಂದು ನಂಬಿಕೆ ನನಗೆ. ಅವರ ಅಗಾಧವಾಗಿರುವಂಥ ಆಧ್ಯಾತ್ಮಿಕ ಭಂಡಾರ ಇಷ್ಟು ಸುಲಭವಾಗಿ ಈ ಜಗತ್ತಿನಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೊಳ್ತೀವಿ, ಮುಂದಿನ ಜನಾಂಗ ಹತ್ತು ಹಲವಾರು ನೂರಾರು ಶತಮಾನಗಳಲ್ಲಿ ಸಿದ್ದೇಶ್ವರ ಗುರುಗಳನ್ನು ನಾವು ನೆನೆಸ್ಕೊಳ್ತೀವಿ. ಸಿದ್ದೇಶ್ವರ ಜೀವಿತ ಕಾಲದಲ್ಲಿ ನಾವೆಲ್ಲರೂ ಇದ್ವಿ, ಅವರ ಸಂಪರ್ಕಕ್ಕೆ ಬಂದ್ವಿ, ಅವರಿಂದ ಪ್ರೇರಿತರಾಗಿದ್ದೇವೆ, ಪ್ರಭಾವಿತರಾಗಿದ್ದೇವೆ. ಆಧ್ಯಾತ್ಮಿಕ ಚಿಂತನೆಯ ಮಾನವೀಯ ಮೌಲ್ಯಗಳು ಮತ್ತು ಬದುಕನ್ನು ಯಾವ ರೀತಿ ಆತ್ಮಸಾಕ್ಷಿಯಾಗಿ ಸ್ಥಿತಪ್ರಜ್ಞೆಯಾಗಿ ತೆಗೆದುಕೊಳ್ಬೇಕನ್ನುವಂಥ ಅವರು ತೋರಿರುವಂಥ ಮಾರ್ಗ ಅಮೋಘವಾಗಿರುವ. ಅವರು ಯಾವುದೇ ಒಂದು ಪಂಥ ಆಗಲಿ, ಯಾವುದೇ ಒಂದು ವಿಚಾರವನ್ನು ನಂಬಿಕೊಂಡವರಲ್ಲ, ಆದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡವರು. ಹೀಗಾಗಿ ಅವ್ರದ್ದೇ ಆದಂಥ ಒಂದು ತತ್ವ ಸಿದ್ಧಾಂತಗಳನ್ನು ಸರಳವಾಗಿ ಸಹಜವಾಗಿ ಜನರಿಗೆ ತಿಳಿಸ್ತವರು. ಅವರು ಜ್ಞಾನಿಗಳಾಗಿದ್ದರು, ಮತ್ತು ಅವರ ನಡೆ ನುಡಿಯಲ್ಲಿ ವ್ಯತ್ಯಾಸ ಇರಲಿಲ್ಲ. ಅವ್ರು ನಿರ್ಮೋಹಿ ಎಷ್ಟಾಗಿದ್ದರು ಅಂದರೆ, ಪೂರ್ವಾಶ್ರಮದರ ಬಗ್ಗೆ ನಿರ್ಮೋಹಿ ಆಗಿದ್ದರು, ಈಗಿರುವಂಥ ಜ್ಞಾನಾಶ್ರಮದಿಂದನೂ ಕೂಡ ನಿರ್ಮೋಹಿಯಾಗಿದೆ. ಅವರು ಆಶ್ರಮ ಕಟ್ಟಬೇಕು, ಮಠ ಕಟ್ಟಬೇಕು ಅನ್ನುವಂಥ ಎಳ್ಳು ಕಾಲಷ್ಟು ವಿಚಾರ ಇದೆ. ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ, ಒಬ್ಬ ಅತ್ಯಂತ ಮೇಲೆ ಪಂಕ್ತಿಯ ಸಂತ ಸಿದ್ದೇಶ್ವರ ಗುರು, ಅವರು ಯಾವಾಗಲೂ ಕೂಡ ಯಾರಿಂದ ಏನನ್ನೂ ಬೇಡದವರಲ್ಲ, ಏನನ್ನೂ ಪಡ್ಕೊಂಡವರಲ್ಲ, ಆದರೆ ಇಡೀ ವಿಶ್ವಕ್ಕೆ, ಇಡೀ ಮನಕುಲಕ್ಕೆ ಅವರು ಕೊಟ್ಟಿರುವಂಥ ಅಪಾರವಾಗಿರುವಂಥ ಜ್ಞಾನದ ಆಧ್ಯಾತ್ಮಿಕ ಭಂಡಾರ ಅದನ್ನು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟು ನಿರ್ಮವಾಗಿದ್ದರು ಅಂದರೆ, ನನ್ನ ಸ್ಮಾರಕ ಮಾಡಬೇಡಿ ಅಂತ ಅವರು ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದಿಲ್ಲ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಾಯಕ್ಕಿಂತ ಮುಂಚೆನೇ ಸಮಾಧಿ ಕಟ್ಟಿಸ್ತವ್ರು ಎಷ್ಟು ಜನ ಇದ್ದಾರೆ. ನಾನು ಯಾರೂ ಕುರಿತು ಮಾತಾಡ್ತಾ ಇಲ್ಲ, ಆದರೆ ಈ ಸಂದರ್ಭ ಹಂಗಿದೆ. ಬಹಳ ಮೇಲು ಪಂಕ್ತಿಯಲ್ಲಿರುವಂಥ ಸಿದ್ದೇಶ್ವರರು, ನನ್ನ ಒಂದು ಸಂಪರ್ಕ 25-30 ವರ್ಷದಿಂದ ಅವ್ರ ಜೊತೆಗಿದೆ.
ಹಲವಾರು ಬಾರಿ ನನ್ನ ಅವ್ರ ಜೊತೆಗೆ ಮಾತುಕತೆ ಮಾಡುವಂಥ, ಸಂಭಾಷಣೆ ಮಾಡುವಂಥ ಹತ್ತು ಹಲವಾರು ಅಮೃತವಾಗಿರುವಂಥ ಗಳಿಗೆಯನ್ನು ಕಳೆಯುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಾನು ಪುಣ್ಯವಂತ, ಭಾಗ್ಯವಂತ ನಾನು ಭಾವಿಸ್ತೇನೆ. ಅವರು ನನ್ನ ಜೊತೆಗೆ ಕೃಷಿ ಬಗ್ಗೆ, ನೀರಾವರಿ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ, ಮನಕುಲದ ಸವಾಲುಗಳ ಬಗ್ಗೆ ಅವರು ಹೇಳಿರುವಂಥ, ನಾವು ಮಾತನಾಡಿರುವಂಥದ್ದು ಒಂದು ರೀತಿಯಲ್ಲಿ ನಮಗೆ ಜ್ಞಾನೋದಯ ಅವರಿಂದ ಆಗಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ಕಂಡಾಗ ಸದಾಕಾಲ ಹಸನ್ಮುಖರಾಗ್ತಿದ್ರು ಮತ್ತು ಯಾವಾಗ ಬಂದ್ರಿ ಅಂತ ಕೇಳ್ತಾಯಿದ್ರು. ನೆಕ್ಸ್ಟು ಸಮಯ ಇದೆಯಾ ನಿಮಗೆ ಇರೋದಕ್ಕೆ? ಇದೆ ಅಂದರೆ ಎಲ್ಲವನ್ನೂ ಬಿಟ್ಟು ಅವ್ರ ಜೊತೆಗೆ ನಡೆದಾಡ್ತಾ ಮಾತನಾಡುವಂಥದ್ದು ಹತ್ತು ಹಲವಾರು ಬಾರಿ ಆಗಿದೆ. ನನ್ನ ಕ್ಷೇತ್ರದ ಅತ್ತಿಗಿರಿ ಗ್ರಾಮ, ಅವ್ರಿಗೆ ಚಿಕ್ಕಂದಿನಿಂದಿರುವಂಥ ಒಂದು ಸಂಪರ್ಕ, ಹೀಗಾಗಿ ಅತ್ತಿಗಿರಿ ಗ್ರಾಮದ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಅವ್ರದ್ದಾಗಿತ್ತು. ನನಗೆ ನಾನು ಸುಮಾರು 4-5 ತಿಂಗಳ ಹಿಂದೆ ಅವ್ರಿಗೆ ಭೇಟಿಯಾದಾಗ ಬಾಲ್ಕಿಯಲ್ಲಿ ಮತ್ತು ಮೈಸೂರಿನಲ್ಲಿ ನಾನು ಕೆಲವೇ ದಿನಗಳಲ್ಲಿ ಅತ್ತಿಗಿರಿಗೆ ಸಮಯವನ್ನು ಕೊಡ್ತೇನೆ ಪ್ರವಚನಕ್ಕಾಗಿ ಅಂತ ಮಾತನ್ನು ಕೂಡ ಹೇಳಿದೆ. ಅವರ ಜೊತೆಗೆ ಒಡನಾಟ ಆಗುವಂಥ ಕ್ಷಣಗಳನ್ನು ನೆನೆಸ್ಕೊಂಡಾಗ ಅವರು ಆಡಿರುವಂಥ ಪ್ರತಿಯೊಂದು ಮಾತು ಮನದಾಳದಲ್ಲಿ ಉಳಿದಿದೆ. ಅವರೊಂದು ಮಾತನ್ನು ಹೇಳಿದರು ರೈತರ ಬಗ್ಗೆ, ಯಾವಾಗ ರೈತ ರೇಷ್ಮೆ ಬಟ್ಟೆಯನ್ನು ಹಾಕ್ಕೊಂಡು, ರೇಷ್ಮೆ ಅಂಗಿಯನ್ನು ಹಾಕ್ಕೊಂಡು, ರೇಷ್ಮೆ ರುಮಾಲನ್ನು ಸುತ್ತಿ, ಜುರ್ಕಿ ಚಪ್ಪಲನ್ನು ಹಾಕ್ಕೊಂಡು, ಕೈಯಲ್ಲಿ ಕೊಡೆಯನ್ನು ಹಿಡ್ಕೊಂಡು ಓಡಾಡ್ತಾನೆ ಅವತ್ತು ದೇಶ ಉದ್ಧಾರ ಆಗುತ್ತೆ ಅನ್ನೋಂಥ ಮಾತಾಡಿದ್ರು. ನಮ್ಮ ಕಡೆ ಇರುವಂಥ ಗೌಟಿ ಭಾಷೆಯಲ್ಲಿ ಅವ್ರು ಹೇಳಿದ್ರು. ಅಂದರೆ ರೈತರಿಗೆ ತಿಳಿಯೋದು ಅಂದರೆ ರೈತ ಸುಭಿಕ್ಷವಾಗಿದ್ದರೆ ನಾಡು ಸುಭಿಕ್ಷವಾಗಿರುತ್ತೆ ಅನ್ನೋಂಥ ಅರ್ಥದಲ್ಲಿ ಅವರು ಕೇವಲ ಮನಕುಲದ ಬಗ್ಗೆ ಅಲ್ಲ, ಪ್ರಾಣಿಗಳ ಬಗ್ಗೆ, ಗಿಡಮರಗಳ ಬಗ್ಗೆ, ನಿಸರ್ಗದ ಬಗ್ಗೆ, ಈ ಜಗತ್ತಿನ ಸೃಷ್ಟಿ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಅವರು ಮಾಡಿರುವಂಥ ವ್ಯಾಖ್ಯಾನ ಅಪಾರವಾಗಿದೆ. ಅವೆಲ್ಲವೂ ಕೂಡ ಇವತ್ತು CD ಮತ್ತು ಕ್ಯಾಸೆಟ್ನಲ್ಲಿದೆ. ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ, ಅಪಾರ ಸಂಖ್ಯೆಯ ಭಕ್ತರು ಯಾರ್ಯಾರು ಅವರ ಮಾತುಗಳನ್ನು ಕೇಳಿದ್ದಾರೆ, ಸಮೀಪಕ್ಕೆ ಬಂದಿದ್ದಾರೆ, ಅಪಾರವಾದ ದುಃಖ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ, 2-3 ರಾಜ್ಯಗಳಿಂದ ಹರಿದು ಬರ್ತಾ ಇದ್ದಾರೆ. ನಾನಿಷ್ಟೇ ಕೈ ಮುಗಿದು ಕೇಳ್ಕೊಳ್ತೇನೆ ಎಲ್ಲ ಭಕ್ತರಿಗೆ, ನಮ್ಮ ಸಿದ್ದೇಶ್ವರಾಜ್ಯ ಅವರು ಹೆಂಗಿದ್ರು ನಿಮ್ಗೆ ಗೊತ್ತಿದೆ, ಅವರ ಪ್ರವಚನದಲ್ಲಿ ಎಷ್ಟು ಶಾಂತಿ ಇರ್ತಿತ್ತು ನಿಮಗೆ ಗೊತ್ತಿದೆ. ಅಷ್ಟೇ ಶಾಂತಿಯುತವಾಗಿ ಅವರ ಅಂತಿಮ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ನಡ್ಕೋಬೇಕು. ಅಂದಾಗ ಮಾತ್ರ ಅವ್ರಿಗೆ ಗೌರವವನ್ನು ಸಲ್ಲಿಸ್ದಂಗಾಗತ್ತೆ. ಶಾಂತಿ ಸುವ್ಯವಸ್ಥೆಯಿಂದ, ಗೌರವದಿಂದ, ಭಕ್ತಿ ಭಾವದಿಂದ ನಾವೆಲ್ಲರೂ ಕೂಡ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಕಳ್ಕೊಳ್ಳೋಣ ಅಂತ ನಾನು ಮಾಡ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ದುಃಖವನ್ನು ಭರಿಸುವಂಥದ್ದು ಅಪಾರವಾದಂಥ ಭಕ್ತರು ಸಮಯನಿದೆ, ಅವರಿಗೆ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ. ನಾನು ಹೋಗ್ತಾ ಇದ್ದೀನಿ, ಬೆಳಿಗ್ಗೆ ಇಲ್ಲಿಂದ ಪ್ರಯಾಣ ಮಾಡಿ ಅಲ್ಲಿ ಸುಮಾರು 1.5-2 ಗಂಟೆಗೆ ಬಿಜಾಪುರದಲ್ಲಿ ನಾನು ಇರ್ತೇನೆ. ಹೌದೌದು, ಅವ್ರು ಏನು ಅಂತಿಮ ಇಚ್ಛೆ ಇದೆ ಅದ ಪ್ರಕಾರ ನಡ್ಕೊಳ್ತೀವಿ. ಕಳೆದ 2-3 ತಿಂಗಳ ಹಿಂದೆ ತಾವು ಕೂಡ ಹೋಗಿ ಭೇಟಿ ಮಾಡಿದ್ವಿ, ಅವತ್ತು ಏನಾದರೂ ಮಾತಾಡುವಂಥದ್ದು? ಅವತ್ತು ನನ್ನ ನೋಡಿ ಭಾಳ ಕಿರು ನಗೆಯನ್ನು ನಕ್ಕರು, ಮುಖದಲ್ಲಿ ಹಸನ್ಮುಖರಾಗಿತ್ತು, ನನ್ನ ಗುರುತಿಡಿದ್ರು. ಪ್ರಧಾನಮಂತ್ರಿ ಮೋದಿಜಿಯವರ ಮಾತುಗಳನ್ನ ಮೋದಿಜಿಯವರು ಮಾತಾಡ್ತಾರೆ ಅಂತ ಕೂಡ ಗೊತ್ತಾಯಿತು. ಅವರಿಗೆ ಕೈ ಸೊನ್ನೆಯಿಂದ ನಮಸ್ಕಾರ ಮಾಡಿದರು. ಅವರು ಔಷಧಿ ಉಪಚಾರ ಎಲ್ಲ ಸಹಾಯ ಮಾಡ್ತೇನೆ ಅಂದಾಗ ನಮಸ್ಕಾರ ಬೇಡ ಅನ್ನೋಂಥ ರೀತಿಯಲ್ಲಿ ಕೂಡ ಅವ್ರು ಹೇಳಿದರು. ಅವಾಗೆಲ್ಲ ಪೂರ್ಣ ಪ್ರಜ್ಞೆಯಲ್ಲಿದ್ದರು.
ಅದೇ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವರ ಕೊನೆ ಕಳಿಗೆಯಲ್ಲಿ ಅವರ ನೋಟ, ಅವರ ಕಣ್ಣೋಟ, ಅದೇ ನಮ್ಮ ಸೌಭಾಗ್ಯ ಅಂತ ನಾನು